ನಿಮಗೆಲ್ಲರಿಗೂ ವೆರೈಟಿ ಕುಕಿಂಗ್ ಫ್ಲೇವರ್ಸ್ಗೆ ಪ್ರೀತಿಯ ಸ್ವಾಗತ. ನಾನಿಲ್ಲಿ ಇವತ್ತು ಮೋಮೋಸ್ ಮಾಡ್ತಾ ಇದ್ದೇನೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಮೋಮೋಸು. ಮತ್ತು ಅದರದ್ದೇ ಚಟ್ನಿ, ಮೋಮೋಸ್ದು ಕಾಂಬಿನೇಷನ್ ಆಗಿ ಚಟ್ನಿ ಮಾಡ್ತಾ ಇದ್ದೇನೆ. ತುಂಬ ಚೆನ್ನಾಗಿರ್ತದೆ, ನೀವು ಸಹ ಮಾಡಿ. ಅದನ್ನು ಹೇಗೆ ಮಾಡೋದಂತ ಈಗ ನಾನು ತೋರಿಸ್ತೇನೆ ನಿಮಗೆ. ಒಂದು ಬೌಲ್ ತಗೊಂಡು ಬೌಲಿಗೆ 2 ಗ್ಲಾಸ್ ಮೈದಾ ಹಿಟ್ಟು ಹಾಕಿದ್ದೇನೆ. 2 ಗ್ಲಾಸ್ ಹಾಕಬೇಕು ಮೈದಾ ಹಿಟ್ಟು. ನಂತರ ನಮಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು. ನಾವು ಮಾತ್ರ ಇಲ್ಲಿ ಜಾಸ್ತಿ ಉಪ್ಪು ಹಾಕಬಾರ್ದು, ಸ್ವಲ್ಪ ಕಡಿಮೆ ಹಾಕಬೇಕು ಉಪ್ಪು. ಯಾಕೆ ಹೇಳಿದರೆ ನೆಕ್ಸ್ಟ್ ಒಂದು ಫಿಲ್ಲಿಂಗ್ ಮಾಡಲಿಕ್ಕಿದೆ, ಅಲ್ಲಿ ಸಹ ನಾವು ಉಪ್ಪು ಹಾಕ್ತೇವೆ. ಹಾಗಾಗಿ ಇಲ್ಲಿ ಸ್ವಲ್ಪ ಉಪ್ಪು ಹಾಕಿ ಮತ್ತು ಎಷ್ಟು ಬೇಕೋ ಅಷ್ಟೇ ನೋಡಿಕೊಂಡು ನೀರು ಹಾಕಿ ಕಲಸಬೇಕು. ನಾವು ಒಂದೇ ಸತಿ ನೀರು ಹಾಕಿ ಹಿಟ್ಟು ಕಲಸಬಾರ್ದು, ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಸಬೇಕು. ನೋಡಿ ಇವಾಗ ನಾನು ಕಲಿಸ್ತಾ ಇದ್ದೇನೆ. ಇವಾಗ ಒಂದು ಚಪಾತಿ ಹಿಟ್ಟಿನ ಹದಕ್ಕೆ ಒಂದು ಡೋ ರೆಡಿ ಮಾಡಿಕೊಂಡು ಬರ್ತೇನೆ. ನೋಡಿ ಇವಾಗ ರೆಡಿಯಾಗಿದೆ ಚಪಾತಿ ಹಿಟ್ಟಿನ ಹದಕ್ಕಾಗಿದೆ. ನೋಡಿ ಎಷ್ಟು ಮೆತ್ತಗಾಗಿದೆ, ನೋಡಿ ತುಂಬ ಚೆನ್ನಾಗಾಗಿದೆ. ಈ ಥರ ಇರಬೇಕು, ತುಂಬ ಗಟ್ಟಿ ಹಾರ್ಡ್ ಆಗಿರಬಾರ್ದು. ಇವಾಗ ಇದಕ್ಕೆ 1 ಸ್ಪೂನ್ ಎಣ್ಣೆ ಹಾಕಿ ಅದು ಎಣ್ಣೆ ಎಲ್ಲ ಕಡೆ ಹಚ್ಚಿ ನೋಡಿ ಹಚ್ಚಿ ಇಡಬೇಕು. ಅದನ್ನು ಒಂದು 1/2 ಗಂಟೆ ರೆಸ್ಟಿಗೆ ಬಿಡಬೇಕು, ಮುಚ್ಚಳ ಮುಚ್ಚಿಡಬೇಕು. ನಾವು 1/2 ಗಂಟೆ ಇದು ರೆಸ್ಟ್ ಆಗುವ ತನಕ ನಾವು ಈ ಕಡೆ ಒಂದು ಸ್ಟಫಿಂಗಿಗೆ ರೆಡಿ ಮಾಡಿಕೊಳ್ಳುವ. ಗ್ಯಾಸ್ ಆನ್ ಮಾಡಿ ಅದರ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಎಣ್ಣೆ ಹಾಕಬೇಕು. ಎಣ್ಣೆ ಬಿಸಿಯಾದ ಮೇಲೆ ಸಣ್ಣಗೆ ಕಟ್ ಮಾಡಿದ 3 ಬೆಳ್ಳುಳ್ಳಿಯನ್ನು ಸಣ್ಣಗೆ ಚಾಪ್ ಮಾಡಿದ್ದೇನೆ, ಅದನ್ನು ಹಾಕಬೇಕು. ಆಮೇಲೆ 1 ತುಂಡು ಸಣ್ಣ ಶುಂಠಿ, ಅದನ್ನು ಸಹ ಹಾಗೆ ಸಣ್ಣಗೆ ಹೆಚ್ಚಿ ಹಾಕಿದ್ದೇನೆ. ಹಸಿಮೆಣಸಿನ್ಕಾಯಿ ಸಹ ಹಾಗೆಯೇ 4. ಎಲ್ಲವನ್ನು ಸಣ್ಣಗೆ ಹೆಚ್ಚಿ ಹಾಕಬೇಕು. ಈ ಥರ ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡಬೇಕು, ಅದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಬೇಕು. ನಂತರ 1 ಕ್ಯಾರೆಟನ್ನು ಸಹ ಹಾಗೆ ಸಣ್ಣ, ಇಲ್ಲಿ ಎಲ್ಲ ತರಕಾರಿಗಳು ಸಣ್ಣಗೆ ಕಟ್ ಮಾಡಬೇಕು, ಅದನ್ನು ಹಾಕಿ ಫ್ರೈ ಮಾಡ್ತೇನೆ. ನಂತರ ಕ್ಯಾಬೇಜ್, ಇಲ್ಲಿ ಕ್ಯಾಬೇಜ್ ಜಾಸ್ತಿ ತಗೊಳ್ಬೇಕು, ಕ್ವಾಂಟಿಟಿ ಜಾಸ್ತಿ ಇರಬೇಕು ಕ್ಯಾಬೇಜು, ಬೇರೆ ಎಲ್ಲ ಸ್ವಲ್ಪ ಸ್ವಲ್ಪ ಸಾಕು. ಅಂದರೆ ಇದರ ಮೇಯ್ನ್ ಇಂಗ್ರೀಡಿಯೆಂಟೇ ಮೋಮೋಸ್ದು ಕ್ಯಾಬೇಜ್. ಅದನ್ನು ಹಾಕಿ 1-2 ನಿಮಿಷ ಫ್ರೈ ಮಾಡಬೇಕು. ಬರೀ ಅದು ಕಲರ್ ಚೇಂಜ್ ಆದರೆ ಸಾಕು, ತುಂಬ ಬೇಯಬೇಕಂತ ಏನೂ ಇಲ್ಲ. ಹಾಗೇ ಸ್ವಲ್ಪ ಫ್ರೈ ಮಾಡಬೇಕು ತುಂಬ. ಇವಾಗ ಇದಕ್ಕೆ 1 ಸಣ್ಣ ಕಟ್ ಮಾಡಿದ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೇನೆ. ಇದನ್ನು ಸಹ ಹಾಕಿ 1 ನಿಮಿಷ ಬಾಡಿಸಿದರೆ ಸಾಕು, ಒಂದು ಫ್ರೈ ಆದರೆ ಸಾಕು. 50% ಕುಕ್ ಆದರೆ ಸಾಕು, ಎಲ್ಲ ಇದು ಕುಕ್ ಆಗಬೇಕು ಅಂತ ಏನೂ ಇಲ್ಲ. ಇವಾಗ ನೋಡಿ ಫ್ರೈ ಆಗ್ತಾ ಇದೆ. ನಂತರ ಇದಕ್ಕೆ ಇವಾಗ 1 ಸ್ಪೂನ್ ಉಪ್ಪು ಹಾಕ್ತಾ ಇದ್ದೇನೆ. ನಾವು ನೋಡಿಕೊಂಡು ಉಪ್ಪು ಹಾಕಬೇಕು. ಉಪ್ಪು ಹಾಕಿ 1 ನಿಮಿಷ ಪುನಃ ಅದನ್ನು ಒಂಚೂರು ಬಾಡಿಸಬೇಕು ಹೀಗೇನೆ. ಅದು ಎಲ್ಲ ಹೊಂದ್ಕೊಳ್ಬೇಕು, ಎಲ್ಲ ಇದು ತರಕಾರಿ ಉಪ್ಪು ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಬೇಕು. ಆಮೇಲೆ ಇಲ್ಲಿ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ತಾ ಇದ್ದೇನೆ. ಪೆಪ್ಪರ್ ಪೌಡ್ರ್ ಹಾಕಿ ಪುನಃ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಇಷ್ಟು ಸಾಕು. ಇವಾಗ ಇದನ್ನು ಒಂದು ಇದು ತುಂಬ ಏನು ಬೇಯಲಿಕ್ಕಿಲ್ಲ, ಇಷ್ಟು ಬೆಂದರೆ ಸಾಕು. ಇವಾಗ ನಾನು ಗ್ಯಾಸ್ ಆಫ್ ಮಾಡಿ ಇದನ್ನು ಸೈಡಿಗೆ ಎತ್ತಿಡ್ತೇನೆ, ಅಲ್ಲಿ ತನಕ ಇದು ತಣ್ಣಗಾಗ್ತದೆ. ಆಮೇಲೆ ಇವಾಗ ನಾವು ನೋಡಿ 1/2 ಗಂಟೆ ಆಯಿತು. ಇವಾಗ ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನೋಡಿ, ತುಂಬ ಮೆತ್ತಗಾಗಿದೆ. ಇವಾಗ ಇದನ್ನು ಒಂದು ಸತಿ ನಾದ್ಕೊಂಡು ನಾವು ಸಣ್ಣ ಸಣ್ಣ ಉಂಡೆ ಮಾಡಿ ಅದನ್ನು ಒಂದು ಪೂರಿ ಹದ ಪೂರಿ ಥರ ಲಟ್ಟಿಸ್ಬೇಕು. ಎಲ್ಲ ಉಂಡೆ ನಾವು ಪೂರಿ ಸೈಜ್ ಮಾಡಿದರೆ ಸಾಕು, ಇಲ್ಲ ಕೆಲವರು ದೊಡ್ಡ ದೊಡ್ಡದು ಮಾಡಿ ಒಂದು ಮುಚ್ಚಳದಲ್ಲಿ ಅದರದ್ದು ಅಚ್ಚು ತೆಗಿತಾರೆ. ಎಲ್ಲ ಒಂದೇ ಥರ ಬರ್ತದೆ, ಒಂದೇ ಥರ ಚಿಕ್ಕದು ಬೇಕೋ ದೊಡ್ಡದು ಸೈಜ್. ನಾನಿಲ್ಲಿ ಬರೀ ಲಟ್ಟಿಸ್ತಾ ಇದ್ದೇನೆ. ನಾನಂದರೆ ಇಲ್ಲಿ ಸ್ವಲ್ಪ ದೊಡ್ಡ ಮೋಮೋಸೆ ಮಾಡೋದು, ಹಾಗಾಗಿ ಒಂದು ಚಪಾತಿ ಪೂರಿ ಹಿಟ್ಟು ಪೂರಿ ಥರ ಮಾಡ್ತಾ ಇದ್ದೇನೆ. ಈ ಥರನೇ ಎಲ್ಲವನ್ನು ನಾನು ಲಟ್ಟಿಸ್ಕೊಂಡು ಬರ್ತೇನೆ, ಆಮೇಲೆ ನಿಮಗೆ ನಾನು ತೋರಿಸ್ತೇನೆ. ಇದು ತುಂಬ ದಪ್ಪ ಇರಬಾರ್ದು ನೋಡಿ, ಈ ಥರ ಇಷ್ಟು ಸಾಕು. ಮತ್ತು ತುಂಬ ತೆಳ್ಳಗೆ ಸರ್ವ, ತುಂಬ ತೆಳ್ಳಗಿದ್ರೆ ಅದು ಫಿಲ್ಲಿಂಗ್ ಹಾಕುವಾಗ ಹರಿದೋಗ್ತದೆ ಎಲ್ಲ, ಅದಕ್ಕೋಸ್ಕರ. ನೋಡಿ ಇವಾಗೆಲ್ಲ ರೆಡಿಯಾಗಿದೆ. ಈಗ ನಾವು ನೋಡಿ ನಾನಿಲ್ಲಿ ಫಿಲ್ಲಿಂಗ್ ರೆಡಿ ಮಾಡಿ ಇಟ್ಕೊಂಡಿದ್ದೇನಲ್ಲ, ಅದನ್ನು ಹಾಕುವ. ಇವಾಗ ನಾವು ಇದಕ್ಕೆ ಎಷ್ಟು ಬೇಕು, ನಾನು 1.5 ಸ್ಪೂನ್ 2 ಸ್ಪೂನ್ ಆ ಥರ ಹಾಕ್ತಾ ಇದ್ದೇನೆ. ಅಂದರೆ ಇದು ಸ್ವಲ್ಪ ದೊಡ್ಡದು ಮೋಮೋಸ್, ಸೈಜು ತುಂಬ ದೊಡ್ಡದಿದೆ. ಈ ಥರ ಮೋಮೋಸ್ ಹಾಕಿ ನೋಡಿ ಈ ಥರ ಮಾಡಿಸ್ತಾ ಇದ್ದೇನೆ. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಮಾಡ್ಬೋದು. ಕೆಲವರು ಕರ್ಜಿಕಾಯಿ ಥರ ಮಾಡ್ತಾರೆ, ಕೆಲವರು ಮೋದಕ ಥರ, ಅಂದರೆ ಅದು ಅವರವ್ರ ಇಷ್ಟ. ನಾನು ಈ ಥರ ಮೋದಕ ಥರ ಮಾಡ್ತಾ ಇದ್ದೇನೆ, ಅಂದರೆ ಸ್ವಲ್ಪ ಇದು ಈಸಿ ಮೆಥಡ್ ಅಂತ. ಈ ಥರನೇ ನಾನು ಎಲ್ಲವನ್ನು ಮಾಡಿಕೊಂಡು ಬರ್ತೇನೆ. ನೋಡಿ ಎಷ್ಟು ಇದಾಗಿ ಚೆನ್ನಾಗಾಗಿದೆ ನೋಡಿ. ಈ ಥರ ನಾನು ಎಲ್ಲ ರೆಡಿ ಮಾಡ್ಕೊಂಡು ಬರ್ತೇನೆ.
ಆಮೇಲೆ ನಿಮಗೆ ತೋರಿಸ್ತೇನೆ ನೋಡಿ. ಇವಾಗ ನೋಡಿ ಎಲ್ಲ ರೆಡಿ ಆಯಿತು ನೋಡಿ. ಹೀಗೇನೆ ಇದು ಸ್ವಲ್ಪ ದೊಡ್ಡ ದೊಡ್ಡದು ಮೋಮೋಸ್ ಆಗಿದೆ. ನೀವು ಬೇಕಾದ್ರೆ ಚಿಕ್ಕ ಸೈಜ್ ಮಾಡ್ಬೋದು, ಅಂದರೆ ಪೂರಿ ಇದು ಹಿಟ್ಟು ಸ್ವಲ್ಪ ಸ್ವಲ್ಪ ತಗೊಂಡು ಸಣ್ಣ ಸೈಜಲ್ಲಿ ಮಾಡ್ಬೋದು. ಆಮೇಲೆ ಒಂದು ಇಡ್ಲಿ ಪಾತ್ರೆ ಇಟ್ಟು ಅದಕ್ಕೆ ನೀರು ಹಾಕಿ ಅದು ಕುದಿದ ಮೇಲೆ ಅದು ಇಡ್ಲಿ ಸ್ಟ್ಯಾಂಡ್ ಇಡಬೇಕು. ಆ ಇಡ್ಲಿ ಸ್ಟ್ಯಾಂಡಲ್ಲಿ ನಾನು ಮಾಡಿಟ್ಟಂಥ ಮೋಮೋಸ್ ಇದೆಯಲ್ಲ ಅದನ್ನು ಒಂದೊಂದಾಗಿ ಇಟ್ಟು ಬೇಯಿಸ್ತೇನೆ. ಒಂದು 10 ನಿಮಿಷ ಬೆಂದರೆ ಸಾಕು ನೋಡಿ. ಇಲ್ಲಿ ನಾನು ಇಡ್ತಾ ಇದ್ದೇನೆ. ನಾನು 2 ಇದರಲ್ಲಿ ಇಟ್ಟಿದ್ದೇನೆ ಸ್ಟ್ಯಾಂಡಲ್ಲಿ. ಇವಾಗ ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ನಾನು ಬೇಯಿಸ್ತೇನೆ. ಇದು ಬೇಯುವಷ್ಟರಲ್ಲಿ ನಾವು ಇದಕ್ಕೆ ಒಂದು ಚಟ್ನಿ ರೆಡಿ ಮಾಡ್ಕೊಳ್ಳೋ. ಮೋಮೋಸ್ದು ಚಟ್ನಿ, ಮೋಮೋಸ್ದು ಚಟ್ನಿ ಮಾಡಲಿಕ್ಕೆ ನೋಡಿ ನಾನು ಇಲ್ಲಿ ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಇಟ್ಟಿದ್ದೇನೆ. ಇವಾಗ ಒಂದು ಚಟ್ನಿಗೆ ರೆಡಿ ಮಾಡ್ತೇನೆ. ಈ ಕಡೆ ಇನ್ನೊಂದು ಗ್ಯಾಸಲ್ಲಿ ಒಂದು ಪಾತ್ರೆ ಇಟ್ಟು ಅದಕ್ಕೆ ನೀರು ಹಾಕಿದ್ದೇನೆ. ಒಂದು ಲೋಟ ನೀರು ಸಾಕು. ನೀರು ಕುದೀತಾ ಬರುವಾಗ ನಾನಿಲ್ಲಿ 3 ಟೊಮೆಟೊ ಹಣ್ಣು ತಗೊಂಡಿದ್ದೇನೆ, ಸಣ್ಣ ಗಾತ್ರ, ಚಿಕ್ಕ ಚಿಕ್ಕ ಸೈಜು. ಅದನ್ನು ಅರ್ಧ ಭಾಗ ಮಾಡಿ ಹಾಕಿದ್ದೇನೆ ಎಲ್ಲ ಟೊಮೆಟೊ, 3 ಟೊಮೆಟೊವನ್ನು ಸಹ. ಆಮೇಲೆ ಒಂದು 5 ಅಥವಾ 6 ಎಸಳು ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಹಾಕ್ತಾ ಇದ್ದೇನೆ ಅದಕ್ಕೇನೆ ಅದೇ ನೀರಿಗೆ. ಆಮೇಲೆ ಒಂದು 7 ಕೆಂಪು ಮೆಣಸು ಹಾಕ್ತಾ ಇದ್ದೇನೆ. ಇದನ್ನು ಹಾಕಿ ಚೆನ್ನಾಗಿ ಅದು ಬೇಯಬೇಕದು ನೋಡಿ. ಇವಾಗ ಬೇಯ್ತಿ ಬೆಂದಿದೆ. ಇವಾಗ ಈಗ ಗ್ಯಾಸ್ ಆಫ್ ಮಾಡಿ ಇದನ್ನು ತಣ್ಣಗಾಗಲಿಕ್ಕೆ ಬಿಡು. ಒಂದು 10 ನಿಮಿಷ ಬೇಕು ತಣ್ಣಗಾಗಲಿಕ್ಕೆ ನೋಡಿ. ಇವಾಗ ಇದು ತಣ್ಣಗಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಇವಾಗ ಈಗ ಟೊಮೆಟೊದು ಸಿಪ್ಪೆ ಎಲ್ಲ ಬಿಟ್ಕೊಂಡು ಬಂದಿದೆ. ಇವಾಗ ಅದು ಸಿಪ್ಪೆ ಎಲ್ಲ ತೆಗೆದು ರೆಡಿ ಮಾಡಿ ಇಟ್ಕೊಳ್ಬೇಕು. ಆಮೇಲೆ ಒಂದು ಜಾರ್ ತಗೊಂಡು ನಾನು ಇಲ್ಲಿ ಸಿಪ್ಪೆ ತೆಗೆದ ಟೊಮೆಟೊ ಇದೆಯಲ್ಲ ಅದನ್ನು ಜಾರಿಗೆ ಹಾಕ್ತಾ ಇದ್ದೇನೆ. ಮತ್ತು ಬೆಳ್ಳುಳ್ಳಿ ಹಾಕ್ತಾ ಇದ್ದೇನೆ, ಅದೇ ಬೆಳ್ಳುಳ್ಳಿ ಬೇಯಿಸಿದ್ದು. ಆಮೇಲೆ ಕೆಂಪು ಮೆಣಸು ಸಹ ಅದಕ್ಕೇ ಹಾಕ್ತಾ ಇದ್ದೇನೆ ನೋಡಿ. ಎಲ್ಲವನ್ನು ಇದೇ ಜಾರಿಗೆ ಹಾಕಬೇಕು. ಇವಾಗ ಇದಕ್ಕೆ ಒಂದು ಸಣ್ಣ ತುಂಡು ಶುಂಠಿ ಶುಂಠಿ ಹಾಕ್ತಾ ಇದ್ದೇನೆ. ಆಮೇಲೆ 1/2 ಸ್ಪೂನ್ ಅಥವಾ 1/2 ಸ್ಪೂನಷ್ಟು ಸೋಯಾ ಸಾಸು, ಮತ್ತು ಒಂದು 1/2 ಸ್ಪೂನಷ್ಟು ವಿನಿಗರ್. ನೀವು ವಿನಿಗರ್ ಇಲ್ಲ ಅಂದರೆ ಲೆಮನ್ ಜ್ಯೂಸು ಸಹ ಹಾಕ್ಬೋದು. ಮತ್ತು 1/2 ಸ್ಪೂನು ಸಕ್ಕರೆ, ಆಮೇಲೆ 1/2 ಸ್ಪೂನು ಉಪ್ಪು ಹಾಕಿ ಒಂದು ನೈಸ್ ಪೇಸ್ಟ್ ಮಾಡ್ಕೊಂಡು ಬರಬೇಕು, ರುಬ್ಬಿಕೊಂಡು ಬರಬೇಕು. ಇದನ್ನು ನಾನು ಇವಾಗ ರುಬ್ಕೊಂಡು ಬರ್ತೇನೆ ನೋಡಿ. ಇವಾಗ ಮೋಮೋಸ್ದು ಚಟ್ನಿ ನೋಡಿ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಕಲರು ಎಲ್ಲ ಇಷ್ಟು ತೆಗೆಯೋದು ಸಾಕು ನಮಗೆ. ಈ ಕಡೆ ಮೋಮೋಸು ಸಹ ಬೆಂದು ರೆಡಿಯಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಇವಾಗ ನಾವು ಇದನ್ನೊಂದು ಪ್ಲೇಟಿಗೆ ತೆಗಿತಾ ಇದ್ದೇನೆ. ಎಲ್ಲ ನೋಡಿ ಮೋಮೋಸ್ ರೆಡಿಯಾಗಿದೆ. ಇದು ತುಂಬ ಚೆನ್ನಾಗಾಗಿದೆ ಮೋಮೋಸು, ಚಟ್ನಿ ಸಹ ಅಷ್ಟೇ ಟೇಸ್ಟ್ ಆಗಿದೆ. ನೀವು ಸಹ ಮಾಡಿ ನೋಡಿ. ನೀವು ಮಾಡಿ ಮತ್ತು ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಹೇಗಾಗಿದೆ ಅಂತ ನೋಡಿ, ಎಷ್ಟು ಚೆನ್ನಾಗಾಗಿದೆ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆಮೇಲೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.